ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತಿದೆ ಶಾಸಕ ಶಿವಲಿಂಗೇಗೌಡರ ನಿಗೂಢ ನಡೆ ಗೊಂದಲವೋ ಗೊಂದಲ ಜೆಡಿಎಸ್ ಕಾಂಗ್ರೆಸ್ ಕಗ್ಗಂಟು ಬಿಜೆಪಿಯ ಲೆಕ್ಕಾಚಾರ ಏನು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಹಾಸನ ಜಿಲ್ಲೆಯ ಅರಸೀಕೆರೆ ಕ್ಷೇತ್ರ ಒಂದು ರೀತಿ ಹೊಸ ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಜೆಡಿಎಸ್ ನ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಈಗಲೂ ಸ್ಪಷ್ಟನೆ ಇಲ್ಲ ಈಗಾಗಿನೇ ಮೊದಲ ಪಟ್ಟಿಯಲ್ಲಿ ಅರಸೀಕೆರೆಗೆ ಯಾರು ಟಿಕೆಟನ್ನು ಘೋಷಣೆ ಮಾಡಿಲ್ಲ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಸಿ ಎಂ ಇಬ್ರಾಹಿಂ ಅರ್ಸಿಕೆರೆ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇದ್ದಂತೆ ಕಾಣಿಸ್ತಿಲ್ಲ ಹಾಲಿ ಎಮ್ ಎಲ್ ಎ ಶಿವಲಿಂಗೇಗೌಡರು ಜೆ ಡಿ ಎಸ್ನ ಎಮ್ ಎಲ್ ಎ ಸೊ ಆದರೆ ಅವರು ಜೆ ಡಿ ಎಸ್ನಿಂದ ಒಂದು ರೀತಿ ಅಂತರವನ್ನು ಕಾಯ್ದುಕೊಂಡು ಸಾಕಷ್ಟು ದಿನಗಳೇ ಆಯಿತು ಎಚ್ ಡಿ ರೇವಣ್ಣವರು ಒಂದು ರೀತಿ ಸಂಧಾನವನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಸೊ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡು ಶಿವಲಿಂಗೇಗೌಡರು ತಮ್ಮದೇ ಸ್ವಂತ ವರ್ಚಸ್ನಿಂದ ಕೆಲವೊಂದಿಷ್ಟು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮಡಿಲಕ್ಕಿ ತುಂಬಿಸೋದು ಅವರೇ ಕೆರೆಗಳಿಗೆ ಹೋಗಿ ಬಾಗಿನವನ್ನು ಅರ್ಪಿಸೋದು ತಮ್ಮ ಅಭಿಮಾನಿಗಳ ಬಳಗವನ್ನು ಕಟ್ಕೊಂಡು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಇತ್ತೀಚೆಗಷ್ಟೇ ಡಿಸೆಂಬರ್ ಹದಿನಾರನೇ ತಾರೀಕು ದೊಡ್ಡದಾಗಿ ರೈತ ಪರ ಹೋರಾಟವನ್ನು ಜೊತೆಗೆ ಅರ್ಸಿಕೆರೆ ಬಂದನ್ನು ಕೂಡ ಮಾಡಿದ್ರು ಬಿ ಜೆ ಪಿ ನಾಯಕರ ವಿರುದ್ಧ ಏನೋ ರಾಗಿ ಕಳ್ಳ ಅನ್ನೋ ಒಂದು ಆರೋಪ ಇನ್ನು ಇವ್ರ ಮೇಲೆ ಮಾಡಿದರು ಶಿವಲಿಂಗಗೌಡರ ಮೇಲೆ ಅದರ ವಿರುದ್ಧ ರೈತರನ್ನೆಲ್ಲ ಒಂದುಗೂಡಿಸಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದು ಆದರೆ ಈಗ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ಗೆ ಎಲ್ಲರನ್ನು ಕಾಡ್ತಾ ಇದೆ ಸೊ ಸದ್ಯದ ಮಟ್ಟಿಗೆ ಅವರು ಜೆ ಡಿ ಎಸ್ನಿಂದ ಟಿಕೆಟ್ ಕೇಳ್ತಾ ಇಲ್ಲ ಯಾಕಂದರೆ ಜೆ ಡಿ ಎಸ್ ಅವರು ಕೂಡ ಟಿಕೆಟ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಲ್ಲ ಸೊ ಜೆ ಡಿ ಎಸ್ನಿಂದ ಇರ್ತಾರೋ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೋ ಕಾಂಗ್ರೆಸ್ಗೆ ಹೋಗ್ತಾರೋ ಈ ರೀತಿಯ ಎಲ್ಲ ಒಂದು ಚರ್ಚೆ ಆಗ್ತಾ ಇದೆ ಸೊ ಇತ್ತೀಚೆಗಷ್ಟೇ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿತ್ತು ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ ಆ ಒಂದು ಪಟ್ಟಿಯಲ್ಲಿ ಅರ್ಸಿಕೆರೆಯಿಂದ ಏನು ಹಾಲಿ ಎಮ್ ಎಲ್ ಎ ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನಿಂದ ಅನ್ನೋ ಒಂದು ಪಟ್ಟಿ ಸಾಕಷ್ಟು ವೈರಲ್ ಆಗಿತ್ತು ಬಟ್ ಶಿವಲಿಂಗೇಗೌಡ್ರಾಗಲಿ ಅಥವಾ ಕಾಂಗ್ರೆಸ್ ನಾಯಕರಾಗಲಿ ಇದ್ರ ಬಗ್ಗೆ ಯಾರೂ ಕೂಡ ಅಧಿಕೃತವಾಗಿ ಮಾತನಾಡ್ತಾ ಇಲ್ಲ ನೋಡಬೇಕು ಯಾರು ಟಿಕೆಟ್ ಸಿಗಬಹುದು ಶಿವಲಿಂಗೇಗೌಡರು ಯಾವ ಪಾರ್ಟಿಗೆ ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಈ ನಡುವೆ ಕಾಂಗ್ರೆಸ್ ಪಕ್ಷದ ಬೇರೆ ನಾಯಕರು ಕೆಲವೊಂದಿಷ್ಟು ನಾಯಕರು ಕೂಡ ಟಿಕೆಟ್ಗಾಗಿ ಫೈಟನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ಯಾರಿಗಪ್ಪ ಜೆ ಡಿ ಎಸ್ಗೆ ಇನ್ನೊಬ್ಬರಿಗೆ ಟಿಕೆಟ್ ಕೊಡಬಹುದಾ ಅನ್ನೋ ಲೆಕ್ಕಾಚಾರ ಇತ್ತು ಸೊ ಆ ಒಂದು ವಿಚಾರದಲ್ಲಿ ಏನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಭಾನುವಾರ ಅಶೋಕ್ಗೆ ಜೆ ಡಿ ಎಸ್ ಟಿಕೆಟ್ ಸಿಗಬಹುದಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ರೇವಣ್ಣವರ ಬರ್ಡೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಕೇಕ್ ಕಟ್ ಮಾಡಿದ್ರಂತೆ ಇವರು ಹಾಗಾಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಶಿವಲಿಂಗೇಗೌಡ್ರನ್ನ ನಮ್ಮ ಪಕ್ಷದಿಂದ ಟಿಕೆಟ್ ಕೊಡಲಿಲ್ಲ ಅಂದರೆ ಅಂದರೆ ಜೆ ಡಿ ಎಸ್ಗೆ ಅವರು ಬಂದು ಜೆ ಡಿ ಎಸ್ನ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಬೇರೆ ಯಾರಾದರೂ ನಿಲ್ಲಿಸಿ ಸೋಲಿಸ್ಬಹುದಲ್ಲ ಅನ್ನೋ ಒಂದು ಲೆಕ್ಕಾಚಾರ ಜೆ ಡಿ ಎಸ್ ನಾಯಕರು ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಸೊ ಶಿವಲಿಂಗೇಗೌಡರು ಬಹುತೇಕ ಈಗ ಕಾಂಗ್ರೆಸ್ಗೆ ಹೋಗಿ ಟಿಕೆಟನ್ನು ಪಡಿಬಹುದು ಸೊ ಜೆ ಡಿ ಎಸ್ ಇಂದ ಹೊಸ ಅಭ್ಯರ್ಥಿ ಬರಬಹುದು ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ವಿಚಾರವಾಗಿ ಈಗ ಚರ್ಚೆ ಆಗ್ತಿರ್ಬೇಕಾದ್ರೆ ಕಳೆದ ಎರಡು ವರ್ಷಗಳಿಂದ ಸುಮಾರು ಎರಡು ವರ್ಷಗಳಿಂದ ಎನ್ ಆರ್ ಸಂತೋಷ್ ಆ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದು ನಾನೇ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ ಸೊ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು ಎನ್ ಆರ್ ಸಂತೋಷ್ ಅವರು ನನಗೆ ಟಿಕೆಟು ನಾನೇ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಆದರೆ ಗೊತ್ತಿಲ್ಲ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಟಿಕೆಟ್ ಕೊಡುತ್ತೆ ಬಿ ಜೆ ಪಿ ಅಂತ ಬಿ ಜೆ ಪಿಯಲ್ಲಿ ಕೂಡ ಕೆಲವೊಂದಿಷ್ಟು ಇಂದಿನ ಪರಾಜಿತ ಅಭ್ಯರ್ಥಿಗಳು ಕೂಡ ಇದ್ದಾರೆ ಬೆಂಗಳೂರಿನ ಮರಿಸ್ವಾಮಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅರಸೀಕೆರೆ ಒಂದು ರೀತಿ ಗೊಂದಲದ ಗೂಡಾಗ್ತಿದೆ ಅಲ್ಲಿ ಎಮ್ ಎಲ್ ಎ ಶಿವಲಿಂಗೇಗೌಡರ ಒಂದು ನಿರ್ಧಾರದ ಮೇಲೆ ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಲ್ಲಿ ನೋಡೋಣ ಅರಸೀಕೆರೆಯಲ್ಲಿ ಯಾರು ಯಾರಾಗ್ತಾರೆ ಸೊ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಹೇಗೆ ಸಿಲುಗೇಗೌಡ ರಾಜಕಾರಣ ಮಾಡಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಇಷ್ಟ ಆಗ್ಬೋದು ನೀವೇನಾದರೂ ಅರ್ಸಿ ಕೆರೆ ಕ್ಷೇತ್ರದ ಮತದಾರರಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು